ಕರ್ನಾಟಕ ದಲಿತ ಚಳುವಳಿ ನವನಿರ್ಮಾಣ ವೇದಿಕೆಯ ವತಿಯಿಂದ ಎರಡು ದಿನಗಳ ಮುಕ್ತ ಸಂವಾದ ಶಿಬಿರವನ್ನು ಮಳವಳ್ಳಿ ತಾಲೂಕು ಕುಂದೂರು ಬೆಟ್ಟದ ರಸಸಿದ್ದೇಶ್ವರ ಮಠದ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಹೌದು, ಅಸ್ಪೃಶ್ಯ ದಲಿತರ ಐಕ್ಯತೆ ಚಾರಿತ್ರಿಕ ಅನಿವಾರ್ಯತೆಯ ಕುರಿತು ಎರಡು ದಿನಗಳ ಕಾಲ ಮುಕ್ತ ಸಂವಾದವನ್ನು ನಡೆಸಲಾಯಿತು. ಕಾರ್ಯಕ್ರಮವನ್ನು ದಾವಣಗೆರೆಯ ನ್ಯಾಯಾಧೀಶ ಗೋಖಲೆ ಅವರು ಉದ್ಘಾಟಿಸಿ ಮಾತನಾಡಿ, ಓದಿ ವಿದ್ಯಾವಂತರು ಆದರೆ ಸಾಲದು, ಸಮಾಜದ ಬಗ್ಗೆ ತಿಳ್ಕೊಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ಹೇಳ್ತೇವೆ ಹೊರತು ಆಚರಿಸೋದಿಲ್ಲ. ಅವರ ವಿಚಾರದ ಬಗ್ಗೆ ವಿಶ್ವದ ಮೂಲೆ ಮೂಲೆಯಲ್ಲೂ ಚರ್ಚೆಯಾಗ್ತಿದೆ ಅಂದರು. ಇನ್ನು ಇವತ್ತಿನ ದಿನಗಳಲ್ಲಿ ಎಲ್ಲ ಕಡೆ ಸ್ವಾರ್ಥತೆ ಕಾಣ್ತಿದೆ, ನಾವು ಮಾತ್ರ ಚೆನ್ನಾಗಿದ್ರೆ ಸಾಕು ಅನ್ನುವ ಮನೋಭಾವ ಹೆಚ್ಚಾಗಿದೆ, ಇದು ಹೋಗ್ಬೇಕು ಅಂತ ಹೇಳಿದ್ರು. ಯಾವ ದೊಡ್ಡ ಮಾರಾಟಗಾರರು ಬೇರೆ, ಚಿಕ್ಕ ಮಾರಾಟಗಾರರು ಬೇರೆ, ನಾವು ಮತ್ತೆ ಸೂಪರ್ಸ್ಟಿಟೇಟ್ ಮಾರಾಟಗಾರರು ಆಗ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನು ಹೇಳ್ತೀರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ಅಪ್ಕೊಳ್ಳೋದು ಬೇಡಾಗಿಲ್ಲ. ಅವರ ಒಂದೊಂದು ವಿಚಾರಗಳು ಇವತ್ತು ಇಂಟರ್ನ್ಯಾಷನಲ್ ಏನಪ್ಪ ಜಗತ್ತಿನ ಮೂಲಿ ಮೂಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಬರೀ ಬಾಬಾ ಸಾಹೇಬ್ ಇಟ್ಕೊಂಡು ಏನಪ್ಪ ನಮ್ಮಲ್ಲಿ ಹೇಳ್ತಿದ್ರು ಒಟ್ಟೆನಪ್ಪ, ಬಾಬಾ ಸಾಹೇಬ್ ಆ ನಮ್ಮಲ್ಲಿ ಭೂತೇರ್ ಅಂತ ಬರ್ತಿದ್ರು, ಬೆಂಬಲ ಬರ್ತಿದ್ರು. ಭೂತೇರ್ ಅಂದ್ರೆ ಕೊಳ್ಳಕ್ಕೆ ಸರಗಳ ಹಾಕೊಂಡು ಹೋಗ್ತಿ ಅಂಬಾಬ ಹೆಸರು ಹೇಳ್ಕೊಂಡು ಬರ್ತಿದ್ರು ಅವ್ರು. ಒಟ್ಟ ಏನ ಹೇಳ್ತಾರೆ ಸಾರ್, ನೀವೇನೋ ರಿಟೈರ್ ಆದ್ರೆ ನಿಮ್ಗೆ ಮಹೇಶ್ವರ ಹೇಳ್ಕೊಂಡು ಇನ್ನೂ ಎಷ್ಟು ಜನ ಇದ್ರು ಗೊತ್ತಿಲ್ಲ, ನಮಗಾಗಿದೆ ಅದರ ಸೌಲಭ್ಯ ನಾವು ತೋರ್ತಾ ಇಲ್ಲ. ಇವತ್ತು ನೋಡ್ತಾ ಇರ್ಬೋದು ಎಲ್ಲ ಕಡೆ ಕಸ್ಮರ್ ಸೇರಿದೆ, ಎಲ್ಲ ಕಡೆ ಸ್ವಾರ್ಥ ಸೇರಿದೆ. ನಮ್ಮ ಅಡ್ರೈಸ್ ಮಾಡೋರು ನಾವು ಯಾರಿಗೂ ಬೈತಾ ಇಲ್ಲ, ಅವ್ರವ್ರ ಪಾಡಿಗೆ ಅವ್ರು ಬದುಕಲಿ, ಅದ್ರ ಸಮಯ ಬಂದಾಗ ಒಂದಾಗ್ರಿ ಅಂತ. ಇವತ್ತು ಎಷ್ಟೋ ಕಡೆ ನೋಡ್ತಾ ಇದ್ದೇವೆ, ಯಾವ ಛತ್ರದವರು, ನಾನು ಬೆಂಗಳೂರಿನ ಮಾದೇವ ಪ್ರಕಾಶ್ ಸೆಂಟರ್ ವೈಟ್ ಫೀಲ್ಡ್ದಾಗ ಇದ್ದೇನೆ, ಬಾಡಿಗೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಒಟ್ಟು 40 ಜನ ಸರ್, 40,000. ಪ್ರತಾಪ್ ಎಬಿ, ಕನ್ನಡ ಟಿವಿ, ಹಲಗೂರು.